नमस्कार वीडियो नोड़ आत्मीय वीक्षक इवतना वीडियो ऐन कल्कोड़ता माइक्रोसॉफ्ट एक्सेल नल्ली बरुवा अत्यंत उपयुक्त वादू फार्मूला ना माइक्रोसॉफ्ट एक्सेल नल्ली याव रीति उपयोगी केस संपूर्ण कल्कोड़ता इवते फस्ट यूट्यूबल नानुंत वीडियो नोड़ता प्रतिदिन वीडियो यूट्यूब अपलोड मातिरते प्रतियो वीडियो नोट कंप्यूटर शिक्षण संपूर्ण कली नोटिफिकेशन बर्तान वीक्षक नोड़ी अत्यंत उपयुक्त फार्मूला माइक्रोसॉफ्ट एक्सेल प्रतियोबूल कली बहुत उपयुक्त मोदी एक्सेल ओपन ಮೇಲ್ಗಡೆ ನೋಡಿದಾಗ ಒಂದು ಟೇಬಲ್ಸ್ ಗಳು ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇದರ ಒಳಗಡೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗಬಹುದು ಏನು ಕನ್ಫ್ಯೂಸ್ ಆಗ್ತಾ ಇದೆ ಸರ್ ಅಂದ್ರೆ ಇಲ್ಲಿ ಪೇಡ್ ಅಮೌಂಟ್ ಅನ್ನು ಯಾವ ರೀತಿಯಾಗಿ ಕಂಡುಹಿಡಿತಾ ಇದ್ದೀರಾ ಸರ್ ನೀವು ಇದರಲ್ಲಿ ಪೇಡ್ ಅನ್ನು ನಿಮಗೆ ಹೆಂಗ್ ಗೊತ್ತಾಗ್ತಾ ಇದೆ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗಿರಬಹುದು ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಅಂದ್ರೆ ನಮ್ಮ ಒಂದು ಕಂಪ್ಯೂಟರ್ ಕೋರ್ಸ್ ಗೆ ಜಾಯಿನ್ ಆಗಲಿಕ್ಕೆ ಒಬ್ಬ ಗುರು ನಾಯಕ ಒಬ್ಬ ಹುಡುಗ ಏನ್ ಮಾಡಿದ್ದಾನೆ ಅಡ್ಮಿಷನ್ ಮಾಡಿದ್ದಾನೆ ಯಾವ ಕೋರ್ಸ್ ತಗೊಂಡಿದ್ದಾನೆ ಸಿಟಿಟಿಸಿ ಕೋರ್ಸ್ ಅಲ್ಲಿ ಅಡ್ಮಿಷನ್ ಮಾಡಿದ್ದಾನೆ ಅದಕ್ಕೆ ನಾವು ಫೀಸ್ ಎಷ್ಟು ತಗೋತಾ ಇದೀವಿ ವಿದ್ಯಾರ್ಥಿ ಕಡೆಯಿಂದ 6500 ರೂಪಾಯಿ ಫೀಸ್ ಅನ್ನು ತಗೋತಾ ಇದೀವಿ ಹೌದಾ ಅವರು ಅಡ್ಮಿಷನ್ ಮಾಡಲಿಕ್ಕೆ ಬಂದಾಗ ನಮಗೆ 2400 ರೂಪಾಯಿ ಪೇಡ್ ಮಾಡಿ ಅಡ್ಮಿಷನ್ ಮಾಡಿದ್ದಾರೆ ಉಳಿದಿರೋ ಅಮೌಂಟ್ ಒಂದು 2 ರಿಂದ 3 ತಿಂಗಳು ಬಿಟ್ಟು ಆಮೇಲೆ ಅವರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ನಮಗೆ 2000 ಅಮೌಂಟ್ ಗಳನ್ನು ನಮ್ಮ ಸಂಸ್ಥೆಗೆ ಅವರು ಜಮಾ ಮಾಡಿದ್ದಾರೆ ಅವರು ಟೋಟಲ್ ಫೀಸ್ ಎಷ್ಟು ಕಟ್ಟಬೇಕಾಗಿತ್ತು 6500 ರೂಪಾಯಿ ಫೀಸ್ ಕಟ್ಟಬೇಕಾಗಿತ್ತು ಅದರ ಒಳಗಡೆ ಮೊದಲಿಗೆ ಇಷ್ಟನ್ನ ಕಟ್ಟಿ ನಂತರ ಇಷ್ಟನ್ನ ಕಟ್ಟಿದ್ದಾರೆ ಇವು ಎರಡು ಸೇರಿ ಎಷ್ಟು ಆಗಿದೆ ಅನ್ನೋದು ಪೇಡ್ ಎಷ್ಟು ಮಾಡಿದ್ದಾನೆ ಗುರುನಾಯಕ ಅನ್ನೋದನ್ನ ನಾವು ನೋಡಬೇಕಾಗಿದೆ ಅಂದ್ರೆ ಮೊದಲಿಗೆ ನಾವು ಏನು ಮಾಡಬೇಕು ಈಸ್ ಈಕ್ವಲ್ ಟು ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಫಾರ್ಮುಲಾ ಈಸ್ ಈಕ್ವಲ್ ಟು ಹಾಕೊಂಡು ನಾವು ಏನು ಮಾಡಬೇಕಾಗಿದೆ ಯಾವುದು ಇನ್ಸ್ಟಾಲ್ಮೆಂಟ್ ಮೊದಲ ಎಷ್ಟು ಅಮೌಂಟ್ ಕಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ 3 ಆಗಿ ಬರ್ತಾ ಇದೆ ಅಂದ್ರೆ ಈ ಕಾಲಮ್ ಮತ್ತೆ ಈ ರೋ ಇಲ್ಲೇನ ಹೈಲೈಟ್ ಆಗ್ತಿದೆಯಲ್ಲ ಇದನ್ನ ನಾ ಇನ್ಕ್ಲೂಡಿಂಗ್ ಮಾಡ್ಕೊಂಡು E3 ಅಂತ ಬರ್ತಾ ಇದೆ ನಿಮ್ಮ ಕೀಬೋರ್ಡ್ ಅಲ್ಲಿ ಇರುವಂತ ಒಂದು ಪ್ಲಸ್ ಚಿಹ್ನೆಯನ್ನ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಅದಾದ ಮೇಲೆ F3 ಅಂತ ಇರುತ್ತೆ F3 ಇದರ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ F3 ಅಂತ ಬರುತ್ತೆ ಇವಾಗ ಎಂಟರ್ ಮಾಡಿದಾಗ ಏನಾಯ್ತು 4400 ರೂಪಾಯಿ ಅವರು ನಮಗೆ ಪೇಡ್ ಅನ್ನು ಮಾಡಿದ್ದಾರೆ ಒಬ್ಬ ವಿದ್ಯಾರ್ಥಿ ಯಾರು ಗುರುನಾಯಕ್ ಅನ್ನೋ ಒಬ್ಬ ವಿದ್ಯಾರ್ಥಿ ನಮಗೆ 6500 ರೂಪಾಯಿ ಅನ್ನು ಕೊಡಬೇಕಾಗಿತ್ತು ಇವಾಗ ಕೊಟ್ಟಿರುವಂತ ಅಮೌಂಟ್ ಎಷ್ಟಿದೆಯಪ್ಪ ಅಂದ್ರೆ 4400 ರೂಪಾಯಿ ಅವರು ನಮಗೆ ಪೇಡ್ ಮಾಡಿದ್ದಾರೆ ಈ ರೀತಿಯಾಗಿ ಒಂದು ಸೂತ್ರಗಳನ್ನು ನಾವು ಹಾಕಿ ಏನು ಮಾಡಬಹುದು ಫಾರ್ಮುಲಾಗಳನ್ನು ಹಾಕಿ ನೋಡಬಹುದು ಓಕೆನಾ ಮತ್ತೆ ಇನ್ನೊಂದು ಫಾರ್ಮುಲಾ ಏನಪ್ಪ ಅಂದ್ರೆ ಮೊದಲಿಗೆ ನೀವು ಏನು ಮಾಡಬೇಕು ಇಲ್ಲಿಂದ ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೊಂಡು ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೊಂಡು ಏನು ಮಾಡಬೇಕು ಈಸ್ ಈಕ್ವಲ್ ಟು ಅಂತ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಇವೆರಡನ್ನ ಸೆಲೆಕ್ಷನ್ ಮಾಡ್ಕೊಂಡು ಗೊತ್ತಾಗ್ತಿದೆ ಯಾವುದು ಇವೆರಡನ್ನ ಸೆಲೆಕ್ಷನ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಕಾಲಮ್ ಎಂಪ್ಟಿ ಇರುತ್ತೆ ಮುಂದಗಡೆ ಅದರ ಮೇಲೆ ಬಂದು ನೀವು ಆಟೋ ಸಮ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಆಟೋ ಸಮ್ ಮೇಲೆ ಕ್ಲಿಕ್ ಮಾಡ್ತಿದಾನೆ ಆಟೋಮ್ಯಾಟಿಕ್ ಆಗಿ ನಮಗೆ ಏನಾಯ್ತು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬಿಡ್ತದ ಅಂದ್ರೆ ಇದು ಕೂಡಿಸ್ಲಿಕ್ಕೆ ನಮಗೆ ಬಹಳ ಅನುಕೂಲ ಆಗಿರುವಂತದ್ದು ನೋಡಿ ಇನ್ನು ಕೆಳಗಡೆ ಕೂಡ ಒಂದು ಸಾರಿ ತೋರಿಸ್ತೀನಿ ಈಸ್ ಈಕ್ವಲ್ ಟು ಅಂತ ಮಾಡ್ಕೊಂಡು ನಾವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಇನ್ನೊಂದು ಇರುತ್ತೆ ನಿಮಗೆ ನೋಡಬಹುದು ಇನ್ನೊಂದು ಸೂತ್ರ ಏನಿರುತ್ತಪ್ಪ ಅಂದ್ರೆ SUM ಸಮ್ ಅಂತ ಇರುತ್ತೆ ಇಲ್ಲಿಂದ ನೀವು ಏನು ಮಾಡಬೇಕು ಬ್ರಾಕೆಟ್ ಅನ್ನು ಅಪ್ಲೈ ಮಾಡಬೇಕು ಓಕೆ ಕ್ಯಾಪಿಟಲ್ ಲೆಟರ್ ಹಾಕ್ತೀನಿ ಸ್ವಲ್ಪ ನಿಮಗೂ ಕೂಡ ಕಾಣಿಸ್ತಾ ಓಕೆ ಇದನ್ನ ಕ್ಯಾಪ್ಷನ್ ಆನ್ ಮಾಡ್ಕೊಂಡು SUM ಓಕೆ ಮೂರು ಸೂತ್ರಗಳನ್ನು ನಿಮಗೆ ಒಂದೇ ಕಾಲಮ್ ಅಲ್ಲಿ ಕಾಣಿಸ್ತಾ ಇದೆ ಓಕೆ ಸಮ್ ಹಾಕೊಂಡು ಬ್ರಾಕೆಟ್ ಅನ್ನು ಹಾಕಬೇಕು ಬ್ರಾಕೆಟ್ ಹಾಕಿದ ನಂತರ ನಾವು ಏನು ಮಾಡಬೇಕು ಇಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ 2500 ಕಟ್ಟಿದ್ದಾರೆ ನೆಕ್ಸ್ಟ್ ಅದರ ಜೊತೆಗೆ ಏನು ಮಾಡಬೇಕು ಇಲ್ಲಿಂದ ಶಿಫ್ಟ್ ಹಿಡಿದು ಅನುಪಾತ ಹಾಕಿ ಏನು ಮಾಡಬೇಕು 3001 ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಂಡು ನಾವು ಎಂಟರ್ ಮಾಡಿದಾಗ ಏನಾಯ್ತು 5600 ರೂಪಾಯಿ ಅವರು ಏನು ಮಾಡಿದ ನಮಗೆ ಪೇಡ್ ಮಾಡಿದ್ದಾರೆ ಗೊತ್ತಾಗ್ತಿದೆ ಈ ರೀತಿಯಾಗಿ ನಾವು ಏನು ಮಾಡಬಹುದು ಒಂದು 4 ರಿಂದ 3 ಸೂತ್ರಗಳನ್ನು ಹಾಕಿ ಪೇಡ್ ಎಷ್ಟಾಗಿದೆ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಕೂಡ ನಾವು ಇಲ್ಲಿ ಬರೀ ಪೇಡ್ ಅನ್ನು ಚೆಕ್ ಮಾಡಿದೀವಿ ಹೌದಾ ಎಷ್ಟು ಅಮೌಂಟ್ ಅವರು ನಮಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯ್ತು ಅದಾದ್ಮೇಲೆ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಬೇಕಲ್ಲ ಸರ್ ಯಾವ ರೀತಿಯಾಗಿ ನಾವು ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಬೇಕು ಅದನ್ನು ಯಾವ ರೀತಿಯಾಗಿ ನೋಡಬೇಕು ಅಂದ್ರೆ ಮೊದಲಿಗೆ ಈಸ್ ಈಕ್ವಲ್ ಟು ಹಾಕೋಬೇಕು ಬ್ಯಾಲೆನ್ಸ್ ಬಹಳ ಈಸಿ ಅದೇ ನಮಗೆ ಇಲ್ಲೇ ಗೊತ್ತಾಗ್ತದೆ ನಿಮ್ಗೆ 6500 ರೂಪಾಯಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಫೀಸ್ ಇದೆ ಕೊಡಬೇಕಾಗಿರುವಂತ ಅಮೌಂಟ್ ನಾವು ಕಟ್ಟಬೇಕಾಗಿರುವಂತ ಒಂದು ಅಮೌಂಟ್ ಒಂದು ಸಂಸ್ಥೆಗೆ ಅದರ ಒಳಗಡೆ 4400 ರೂಪಾಯಿ ಅವರಿಗೆ ಕಟ್ಟಿದೀವಿ ಅಂದ್ರೆ ಉಳಿದ ಅಮೌಂಟ್ ಎಷ್ಟು ಅನ್ನೋದನ್ನ ನಾವು ಏನ್ ಮಾಡಬೇಕು ಇದರ ಒಳಗಡೆ ಇದನ್ನ ಮೈನಸ್ ಮಾಡ್ಕೋಬೇಕು ಅವಾಗ ಬಹಳ ಸಿಂಪಲ್ ಆಗಿರುತ್ತೆ ನೀವೇನ್ ಮಾಡಬೇಕು ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಬೇಕಾಗಿತ್ತು ಅಂದ್ರೆ ಇದನ್ನ ಮೈನಸ್ ತಗೊಂಡು ನಾವೇನ್ ಮಾಡಬೇಕು ಇಲ್ಲಿ 4000 ಮೇಲೆ 400 ಮೇಲೆ ಕ್ಲಿಕ್ ಮಾಡ್ಕೊಂಡು G3 ಮತ್ತೆ ಇಲ್ಲಿಂದ ಏನ್ ಬಂತು D3 ಅಂತ ಬಂದಿರುತ್ತೆ ಎಂಟರ್ ಮಾಡಿದಾಗ ಏನಾಯ್ತು 2100 ರೂಪಾಯಿ ಅವರು ನಮಗೆ ಬ್ಯಾಲೆನ್ಸ್ ಅನ್ನು ಇನ್ನು ಕಟ್ಟಬೇಕಾಗಿರುವಂತ ವಿದ್ಯಾರ್ಥಿಯ ಹಣ ಅಂತಾನು ಕೂಡ ನಾವು ನೋಡ್ತಾ ಇದೀವಿ ಗೊತ್ತಾಗ್ತಿದ್ಯಾ ಮತ್ತೆ ಇಲ್ಲಿ ಇನ್ನೊಂದು ಫಾರ್ಮುಲಾ ಕೂಡ ನಿಮಗೆ ಕೆಳಗಡೆ ತೋರಿಸ್ತೀನಿ ಓಕೆನಾ ಈಸಿ
ಈಕ್ವಲ್ ಟು ಅಂತ ಹಾಕೊಂಡು ಏನ್ ಮಾಡ್ಬೇಕ್ರಿ ಇಲ್ಲಿಂದ ಇಫ್ ಕಂಡೀಷನ್ ನ ಅಪ್ಲೈ ಮಾಡ್ಕೋಬೇಕು ಯಾವುದು ಇಫ್ ಕಂಡೀಷನ್ ಅಪ್ಲೈ ಮಾಡ್ಕೋಬೇಕು ಇದನ್ನ ಸ್ವಲ್ಪ ಈ ಕಡೆ ಸರಿಸ್ಕೋತೀನಿ ಇಫ್ ಕಂಡೀಷನ್ ಅಪ್ಲೈ ಮಾಡ್ತಿದ್ದಾನೆ ಸೈಜ್ ಕೂಡ ಇದರ ಸ್ವಲ್ಪ ಈ ಕಾಲಮ್ ದ ಸೈಜ್ ಕೂಡ ದೊಡ್ಡ ಮಾಡ್ಕೊಳ್ಳಿ ಬ್ಯಾಕ್ ಬೇಸ್ ಮಾಡ್ಕೊಂಡು ಕಾಲಮ್ ಮೇಲೆ ಕ್ಲಿಕ್ ಮಾಡಿ ನೀವು ಜಸ್ಟ್ ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ದೊಡ್ಡದಾಗ್ಬಿಡ್ತದೆ ಈಸ್ ಈಕ್ವಲ್ ಟು ಅಂತ ಮಾಡ್ಕೋಬೇಕು ಅದಾದ್ಮೇಲೆ ಏನ್ ಮಾಡ್ಬೇಕ್ರಿ ಇಫ್ ಕಂಡೀಷನ್ ನ ಅಪ್ಲೈ ಮಾಡ್ಬೇಕು ಗೊತ್ತಾಗ್ತಿದ್ಯಾ ಅದಾದ್ಮೇಲೆ ಡಬಲ್ ಬ್ರಾಕೆಟ್ ಅನ್ನು ಅಪ್ಲೈ ಮಾಡಿ ಓಕೆ ಡಬಲ್ ಬ್ರಾಕೆಟ್ ಅಪ್ಲೈ ಮಾಡ್ತಿದ್ದೇನೆ ನಾವೇನ್ ಮಾಡ್ಬೇಕು ಈಗ ಅವರು ಕೊಟ್ಟಿರುವಂತ ಅಮೌಂಟ್ ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟಿದೆ 5600 ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೊಂಡು ಯಾವ್ದಿದೆ ಇನ್ನು ಅವರು ನಮಗೆ ಕೊಟ್ಟಿರುವಂತ ಅಮೌಂಟ್ ಅಂದ್ರೆ ಎಷ್ಟು ಪೇಡ್ ಆಗಿದೆ ಇಲ್ಲಿ 5600 ಪೇಡ್ ಆಗಿದೆ ಹೌದಾ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೇಕ್ರಿ ಬ್ರಾಕೆಟ್ ಅನ್ನು ಕೊಡ್ಬೇಕು ಬ್ರಾಕೆಟ್ ಅನ್ನು ಕೊಟ್ಟಾದ್ಮೇಲೆ ಒಂದು ಕಾಮ ಅದಾದ್ಮೇಲೆ ಡಬಲ್ ಇಂಟೆಡ್ ಕಾಮ ಕೊಟ್ಟು ಏನ್ ಬರಬೇಕು ಎನ್ ಐ ಡಬಲ್ ಎನ್ ಇಲ್ಲ ಅಂದ್ರೆ ಏನು ಇಲ್ಲ ಅಂತ ಅರ್ಥ ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ಬೇಕು ಮತ್ತೆ ಡಬಲ್ ಇಂಟೆಡ್ ಕಾಮ ಕೊಟ್ಟು ಕಾಮವನ್ನ ಕೊಡ್ಬೇಕು ಅದಾದ್ಮೇಲೆ ಏನ್ ಮಾಡ್ಬೇಕ್ರಿ ಮತ್ತೆ ಏನ್ ಮಾಡ್ಬೇಕು ಇದೆ ಇದನ್ನೇ ನಾವು ಇಲ್ಲಿ ಹಾಕೋಬೇಕಾಗ್ತದೆ ಗೊತ್ತಾಗ್ತಿದ್ಯಾ ಮೈನಸ್ ಮಾಡ್ಕೋಬೇಕು ಅವಾಗ ಏನ್ ಮಾಡ್ಬೇಕ್ರಿ ಡಿ ಫೋರ್ ಮೈನಸ್ ಅಂತ ಇಟ್ಕೋಬೇಕು ಅದಾದ್ಮೇಲೆ ಏನ್ ಮಾಡ್ಬೇಕ್ರಿ ಜಿ ಫೋರ್ ಅಂತ ಇಟ್ಕೊಂಡು ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದ್ರೆ ನಿಲ್ ಅನ್ನೋ ಒಂದು ಪದ ಬರ್ಬೇಕಲ್ಲ ಇಲ್ಲಿ ನೀವು ಬ್ಯಾಂಕ್ ಒಳಗಡೆ ಏನಾದ್ರೂ ಒಂದು ಸ್ಲಿಪ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಇನ್ಸ್ಟಾಲ್ಮೆಂಟ್ ಕಟ್ಟುವಂತ ತೆಗ್ದಾಗ ನಿಲ್ ಅಂತ ಬಂದಿರುತ್ತೆ ನಿಲ್ ಅಂದ್ರೆ ಏನು ಇಲ್ಲ ಅನ್ನೋದನ್ನ ನಾವು ನೋಡ್ಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿ ನಿಲ್ ಜಾಗಕ್ಕೆ ನಾವು ಇದನ್ನ ನಿಲ್ ತಗೋಬೇಕಾಗಿತ್ತು ಅಂದ್ರೆ ಎಂಟರ್ ಮಾಡ್ಕೊಂಡಾಗ ಏನಾಯ್ತು ನಿಲ್ ಅಂತ ತೋರಿಸುತ್ತೆ ಅಂದ್ರೆ ಯಾವುದೇ ತರದ ಬ್ಯಾಲೆನ್ಸ್ ಅವರು ಕಟ್ಟಬೇಕಾಗಿಲ್ಲ ಅನ್ನೋದು ಕೂಡ ನಾವು ನೋಡಬಹುದು ಗೊತ್ತಾಗ್ತಿದ್ಯಾ ಈ ರೀತಿಯಾಗಿ ಎರಡು ತರದ ಫಾರ್ಮುಲಾಗಳನ್ನ ಉಪಯೋಗಿಸ್ಕೋಬಹುದು ನಾವೇ ಓಕೆ ನೆಕ್ಸ್ಟ್ ಕೆಳಗಡೆ ಇನ್ನು ಟೋಟಲ್ ಡಿಸ್ಕೌಂಟ್ ಮತ್ತೆ ನೆಟ್ ಅಪಾಂಟ್ ಇವು ಮೂರು ಫಾರ್ಮುಲಾಗಳನ್ನ ಹೆಂಗ್ ಮಾಡೋದಪ್ಪ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೇಕಾಗಿದೆ ಓಕೆನಾ ಇದನ್ನು ಕೂಡ ಒಂದು ಏನಿದೆ ಐಟಮ್ಸ್ ಅಂದ್ರೆ ಇಲ್ಲಿಂದ ಯಾವ ವಸ್ತುಗಳನ್ನ ನೀವು ಖರೀದಿ ಮಾಡ್ತಾ ಇದೀರಿ ಅಂದ್ರೆ ಈ ಒಂದು ಶಾಪಿಂಗ್ ಆಗಿರ್ಬೋದು ಅಥವಾ ಒಂದು ಶೋರೂಮ್ ಆಗಿರ್ಬೋದು ಎಲ್ಲ ಒಂದ್ ಕಡೆ ಹೋಗಿ ನೀವು ಏನ್ ಮಾಡ್ತಾ ಇದೀರಿ ಒಂದು ವ್ಯವಹಾರವನ್ನ ಮಾಡ್ತಾ ಇದೀರಿ ಹೌದಾ ಅವಾಗ ನೀವೇನ್ ಮಾಡಿದಿರಿ ಮಾರ್ಕೆಟಿಗೆ ಹೋಗಿ ಬ್ಯಾಗ್ ಅನ್ನ ತಗೊಂಡಿದ್ದೀರಿ ಒಂದ್ ಬ್ಯಾಗಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅವ್ರು ಎಷ್ಟು ಅಮೌಂಟ್ ಅನ್ನ ಹೇಳ್ತಿದ್ದಾರೆ 1100 ರೂಪಾಯಿಗೆ ಒಂದು ಬ್ಯಾಗ್ ಅನ್ನ ನಾವು ನೋಡ್ತಾ ಇದೀವಿ ಹಾಗಾದ್ರೆ ನಮಗೆ ಬೇಕಾಗಿರುವಂತಹ ಬ್ಯಾಗ್ ಗಳ ಸಂಖ್ಯೆ ಎಷ್ಟು 10 ಬ್ಯಾಗ್ ಗಳನ್ನ ಖರೀದಿ ಮಾಡ್ತಾ ಇದೀವಿ ಅದಕ್ಕೆ 10 ಬ್ಯಾಂಕಿಗೆ ಕೊಡಬೇಕಾಗಿರುವಂತಹ ಅಮೌಂಟ್ ಎಷ್ಟು ಮತ್ತೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾ ಇದ್ರಿ ಅದರ ಜೊತೆಗೆ ನೆಟ್ ಅಮೌಂಟ್ ನಾವು ಎಷ್ಟು ಪೇ ಮಾಡ್ಬೇಕು ಅನ್ನೋದನ್ನ ಕಂಡುಹಿಡಬೇಕಾಗಿದೆ ಹೌದಾ ಅವಾಗ ನಾವೇನ್ ಮಾಡ್ಬೇಕು ಟೋಟಲ್ ಮೇಲೆ ಟೋಟಲ್ ಯಾವ ರೀತಿಯಾಗಿ ಕಂಡುಹಿಡಬೇಕು ಈಸ್ ಈಕ್ವಲ್ ಟು ಅಲ್ಲಿ ಮಾಡಬಾರ್ದು ನಾವೇನ್ ಮಾಡ್ದು ಈ ಕಾಲಮ್ ಒಳಗೆ ಬಂದು ಈಸ್ ಈಕ್ವಲ್ ಟು ಕಂಪಲ್ಸರಿ ಈ ಒಂದು ಯಾವುದೇ ಒಂದು ಫಾರ್ಮುಲಾಗಳನ್ನ ನೀವು ಬಳಕೆ ಮಾಡಬೇಕು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಅಂದ್ರೆ ಈಸ್ ಈಕ್ವಲ್ ಟು ಅನ್ನ ಹಾಕ್ಲೇಬೇಕಾಗ್ತದೆ ಈಸ್ ಈಕ್ವಲ್ ಟು ಹಾಕ್ಲಿಲ್ಲ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಗೆ ಗೊತ್ತೇ ಆಗುವುದಿಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇದೀರಿ ಅಂತ ಗೊತ್ತಾಗ್ತದ ಈಸ್ ಈಕ್ವಲ್ ಟು ಅಂತ ಹಾಕೊಂಡು ನಾವೇನ್ ಮಾಡ್ಬೇಕಾಗಿದೆ ಯಾವ್ದು ಪ್ರೈಸ್ ಎಷ್ಟಿದೆ ರೀ ಒಂದು 100 ರೂಪಾಯಿ ಪ್ರೈಸ್ ಅದ 100 ರೂಪಾಯಿ ಮೇಲೆ ಕ್ಲಿಕ್ ಮಾಡ್ರಿ C7 ಬರುತ್ತೆ ಇವಾಗ ಓಕೆ C7 ಬಂತು ನೆಕ್ಸ್ಟ್ ಅದರ ಜೊತೆಗೆ ಸ್ಟಾರ್ ನಿಮ್ಮ ಕೀಬೋರ್ಡ್ ಅಲ್ಲಿ ಇರುವಂತ ಒಂದು ಸ್ಟಾರ್ ಬಟನ್ ಅಂದ್ರೆ ಇದು ಇಂಟು ಮಾರ್ಕ್ ಇದ್ದಂಗೆ ಗೊತ್ತಾಗ್ತದ ಸ್ಟಾರ್ ಎಷ್ಟು 10 ಬ್ಯಾಗ್ ಗಳನ್ನ ತಗೋತಾ ಇದೀವಿ ಅಂದ್ರೆ 10 ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಏನ್ ಮಾಡ್ಬೇಕು ಇದು ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಈ ಸೂತ್ರವನ್ನ ನೀವು ಯೂಸ್ ಮಾಡ್ಬೇಕು ಸ್ಟಾರ್ ಅನ್ನೋದೇನಿದೆಯಲ್ಲ ಇದು ನಮ್ಗೆ ಮಲ್ಟಿಪ್ಲಿಕೇಶನ್ ಮಾಡಿ ಕೊಡ್ತದ ಇವಾಗ ನೀವು ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು 1000 ರೂಪಾಯಿ ನಾವು ಅವರಿಗೆ ಅಮೌಂಟ್ ಅನ್ನ ಕೊಡ್ಬೇಕಾಗ್ತದೆ ಹಾಗಾದ್ರೆ ಡಿಸ್ಕೌಂಟ್ ಅನ್ನ ಯಾವ ರೀತಿಯಾಗಿ ತೆಗಿತಾ ಇದೀರಿ ಸರ್ ಡಿಸ್ಕೌಂಟ್ ಮಾಡ್ಬೇಕಲ್ಲ ಒಂದ 10 ಬ್ಯಾಗ್ ತಗೋತಾ ಇದೀವಿ ಅಂದ್ರೆ ಡಿಸ್ಕೌಂಟ್ ಕೊಡ್ಬೇಕಾಗ್ತದೆ ಅವಾಗ ಈಸ್ ಈಕ್ವಲ್ ಟು ಮಾಡ್ಕೋಬೇಕು ಮೊದಲಿಗೆ ಈಸ್ ಈಕ್ವಲ್ ಟು ಮಾಡ್ತಿದ್ದಾನೆ ಏನ್ ಮಾಡ್ಬೇಕು ನೆಟ್ ಅಮೌಂಟ್ 1000 ಅಮೌಂಟ್ ಅದ ನೆಟ್ ಅಮೌಂಟ್ ಎಷ್ಟಿದೆ ರೀ 1000 ಅಮೌಂಟ್ ಆಗಿದೆ ಅವಾಗ ನಾವೇನ್ ಮಾಡ್ಬೇಕು ಆ 1000 ಅಮೌಂಟ್ ಮೇಲೆ ಏನ್ ಮಾಡ್ಬೇಕ್ರಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಕ್ಲಿಕ್ ಮಾಡ್ತಿದ್ದಾನೆ ಸ್ಟಾರ್ ಹಾಕ್ಬೇಕು ಎಷ್ಟು ಪರ್ಸೆಂಟೇಜ್ ತಗೋತಾ ಇದ್ರಿ ಒಂದು 5% ಅವ್ರ ಕಡೆಯಿಂದ ಬಿಡಿಸ್ಕೋತಾ ಇದೀವಿ ಅಥವಾ ನಾವು ಬಿಡ್ತಾ ಇದೀವಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಾವು ಅವರಿಗೆ ಬಿಡ್ತಾ ಇದೀವಿ 5% ಅನ್ನ ಯಾವ ರೀತಿಯಾಗಿ ಡಿಸ್ಕೌಂಟ್ ಯಾವ ರೀತಿಯಾಗಿ ತಗೋಬೇಕು ಅಂದ್ರೆ ನೀವು ಯಾವ್ದ್ರಲ್ಲಿ ಈ ಅಮೌಂಟ್ ಟೋಟಲ್ ಅಮೌಂಟ್ ಒಳಗಡೆ ಅದನ್ನ ಹಾಕೊಂಡ್ಬಿಟ್ರಿ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ ಹಾಕೋಬೇಕು ಎಷ್ಟು ಪರ್ಸೆಂಟೇಜ್ ತೆಗಿತಾ ಇದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾಗ್ತದ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಮಾಡ್ತಾ ಇದ್ರಿ ಇಲ್ಲಿ ಹಾಕೋರಿ ಅದಾದ್ಮೇಲೆ ಬಾರ್ ಹಾಕೊಂಡು 100 ಎಷ್ಟು 100 10% ಬಿಡ್ತಾ ಇದೀವಿ ಅಂದ್ರೆ ಎಂಟರ್ ಮಾಡ್ಕೊಂಡಾಗ ಏನಾಯ್ತು ನಮ್ಗೆ 50 ರೂಪಾಯಿಗಳ ಕಾಲ ಒಂದು ಡಿಸ್ಕೌಂಟ್ ಕೂಡ ಆಗ್ತಾ ಇದೆ ಹಾಗಾದ್ರೆ ನೆಟ್ ಅಮೌಂಟ್ ಎಷ್ಟು ನಾವು ತಗೋಬೇಕು ಅವ್ರ ಕಡೆಯಿಂದ ಅಂದ್ರೆ ನಾವು ಎಷ್ಟು ಅಮೌಂಟ್ ಅವರಿಗೆ ಕೊಡಬೇಕು ಅಂದ್ರೆ ಈಸ್ ಈಕ್ವಲ್ ಟು ಅನ್ನ ಮಾಡ್ಕೊಂಡು ಗೊತ್ತಾಗ್ತಿದೆ ಅವಾಗ ಏನ್ ಮಾಡ್ಬೇಕು 1000 ಅಮೌಂಟ್ ಅಲ್ಲಿ ಮೈನಸ್ 50 ರೂಪಾಯಿ ಅಮೌಂಟ್ ಅನ್ನ ಏನ್ ಮಾಡ್ಬೇಕು ಕಳೆದು ಬಿಡಬೇಕು ಎಂಟರ್ ಮಾಡ್ಕೊಂಡ್ರೆ ಸಾಕು 950 ರೂಪಾಯಿ ನಾವು ಏನ್ ಮಾಡ್ಬೇಕಾಗತ್ತೆ ಈ ಬ್ಯಾಗ್ಗೆ ತಗೊಂಡಿರುವಂತ ಅಮೌಂಟ್ ಗೆ ನಾವು ಕಟ್ಟಬೇಕಾಗ್ತದೆ 100 ಬ್ಯಾಗಿಗೆ 1000 ರೂಪಾಯಿ ಆಗಿತ್ತು ಅದರಲ್ಲಿ 50 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಂಡ್ರು ಇಲ್ಲಿ ನೋಡಿ ಫಾರ್ಮುಲಾ ಕಾಣಿಸ್ತಾ ಇದೆ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಂಡಿದೀವಿ ಈ ಫಾರ್ಮುಲಾಗಳು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರತ್ತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಫಾರ್ಮುಲಾ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಈ ರೀತಿಯಾಗಿ ಫಾರ್ಮುಲಾಗಳನ್ನ ನೋಡ್ಲಿಕ್ಕೆ ನಮ್ಗೆ ಇಲ್ಲಿ ಸಿಗ್ತಾ ಇರತ್ತೆ ಗೊತ್ತಾಗ್ತಿದ್ಯಾ ಅದರ ಜೊತೆಗೆ ನಾವೇನ್ ಮಾಡ್ಬೋದು ಡಿಸ್ಕೌಂಟ್ ಗೊತ್ತಾಯ್ತಾ ಕಂಟ್ರೋಲ್ ಜನ್ ಮಾಡ್ಕೋತೀನಿ
ಓಕೆ ಸರಿಯಾಗಿ ಬಂದ್ಬಿಡುತ್ತೆ ಆಗಲೇ ಸ್ವಲ್ಪ ಏನಾಗಿ ಮಿಸ್ಟೇಕ್ ಆಗಿತ್ತು ಓಕೆ 50 ರೂಪಾಯಿ ಬತ್ತು ನೆಕ್ಸ್ಟ್ ಕೆಳಗಡೆದು ಕೂಡ ಅದೇ ರೀತಿಯಾಗಿ ಸೇಮ್ ಇನ್ನೊಂದು ಸರ್ತಿ ತೋರಿಸ್ತೀನಿ ನೋಡಿ ಏನು ಮಾಡಬೇಕು ಇಸ್ ಈಕ್ವಲ್ ಟು ಮಾಡ್ಕೋಬೇಕು 200 ಮೇಲೆ ಕ್ಲಿಕ್ ಮಾಡಿ ಓಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ವಾ 200 ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ ಹಾಕೋಬೇಕು ಸ್ಟಾರ್ ಹಾಕ್ತಿದಾನೆ 10 ಮೇಲೆ ಕ್ಲಿಕ್ ಮಾಡ್ಕೊಂಡು ಎಂಟರ್ ಮಾಡಿದ್ರೆ ಸಾಕು 2000 ರೂಪಾಯಿ ಅಮೌಂಟ್ ಅಲ್ಲಿ ನಾವು ಕಟ್ಟಬೇಕಾಗ್ತದೆ डिस्काउंट मारता पर्सेंटेज 5% अथवा 10% डिस्काउंट इज इक्वल टू 2000 मेले क्लिक स्टार क्लिक पर्सेंटेज 10% मारता बार एष्टक्क 100क्क ई रीतियागि इट्कोंडिडबेक नोड्री ओके स्टार अंद्रे इल्लि ई 8 अंद्रे 2000 ओके इदरोळगे डिस्काउंट मारता ओके 10% कोर्ता 100क्के एष्टु अमौंट आयतु इल्लिंद 200 अमौंट अन्नु नावु अवरिगे डिस्काउंट मारता टोटल अमौंट याव रीतियागि नोडबेकु इज इक्वल टू ಮಾಡ್ಕೋಬೇಕು 2000 ಮೇಲೆ ಕ್ಲಿಕ್ ಮಾಡಿ ಮೈನಸ್ ಮಾಡ್ಕೊಂಡು ನೀವು 200 ಮೇಲೆ ಕ್ಲಿಕ್ ಮಾಡಿದಾಗ ಎಂಟರ್ ಮಾಡಿದ್ರೆ ಸಾಕು 1800 ರೂಪಾಯಿ ನಾವು ಏನು ಮಾಡಬೇಕಾಗಿದೆ ಒಂದು ಶಾಪ್ ಅವರಿಗೆ ಕೊಡಬೇಕಾಗಿದೆ ಅಥವಾ ಕಂಪನಿ ಅವರಿಗೆ ನಾವು ಇನ್ನು ಕೊಡಬೇಕಾಗಿರುವಂತ ಅಮೌಂಟ್ ಅನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದೀವಿ ಗೊತ್ತಾಗಿದ್ಯಾ ರೀ ಯಾವ ರೀತಿಯಾಗಿ ನಾವು ಪೇಡ್ ಫಾರ್ಮುಲಾ ಯೂಸ್ ಮಾಡಬೇಕು ಬ್ಯಾಲೆನ್ಸ್ ಫಾರ್ಮುಲಾ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ನೆಕ್ಸ್ಟ್ ಇಲ್ಲಿಂದ ಯಾವುದು ಇದು ಸಮ್ ಫಾರ್ಮುಲಾ ಅಂದ್ರೆ ಇಲ್ಲಿ ಎಲ್ಲಾ ಫಾರ್ಮುಲಾಗಳು ನಿಮಗೆ ಕಾಣಿಸ್ತಾ ಇರುತ್ತೆ ನೋಡಬಹುದು ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ಇಲ್ಲಿಂದ ನೋಡಬಹುದು ಎಸ್ಕೇಪ್ ಹೊಡಿತೀನಿ ನಾನು ನೀಲ್ ಫಾರ್ಮುಲಾ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ಕೂಡ ನೀವು ನೀಲ್ ಜಾಗಕ್ಕೆ ಬೇರೆ ಏನಾದರೂ ಒಂದು ಸಿಂಬಲ್ ಕೊಡಬಹುದು ಗೊತ್ತಾಗ್ತಿದ್ಯಾ ಅದನ್ನು ಕೂಡ ತಗೋಬಹುದು ನೆಕ್ಸ್ಟ್ ಇಲ್ಲಿಂದ ಟೋಟಲ್ ನೆಟ್ ಅಮೌಂಟ್ ಗೆ ಯಾವ ರೀತಿಯಾಗಿ ಫಾರ್ಮುಲಾ ಕೊಟ್ವಿ ನೆಕ್ಸ್ಟ್ ಇಲ್ಲಿಂದ ಟೋಟಲ್ ಅಂದ್ರೆ ಇಲ್ಲಿಂದ ಡಿಸ್ಕೌಂಟ್ ಯಾವ ರೀತಿಯಾಗಿ ಮಾಡಿದ್ವಿ ಟೋಟಲ್ ಅಮೌಂಟ್ ಯಾವ ರೀತಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡ್ದಿವಿ ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ಈ ಒಂದು ಚಾರ್ಟ್ ಅಲ್ಲಿ ಗೊತ್ತಾಗಿದೆ ತನ್ಕುತಾ ಅದನಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸೆಲ್ ಫಾರ್ಮುಲಾ ಎಕ್ಸೆಲ್ ವಿದ್ಯಾರ್ಥಿಗಳು ಕಲಿಯುವಂತವರಿಗೆ ಅಂದ್ರೆ ಬಿಗಿನರ್ ಇರುವಂತವರಿಗೆ ಪ್ರಾರಂಭದಲ್ಲಿ ಕಲಿಯುವವರಿಗೆ ಅಥವಾ ಮುಂದೆ ಬೇರೆ ಬೇರೆ ಕಡೆ ಕೆಲಸ ಮಾಡಬೇಕು ಅಂತ ಅನ್ನೋರಿಗೆ ನಿಮಗೆ ಇಂಟರ್ವ್ಯೂ ಗಳಲ್ಲಿ ಕೇಳುವಂತ ಬಹಳ ಮುಖ್ಯವಾದ ಈ ಪ್ರಶ್ನೆಗಳು ಯಾಕಂದ್ರೆ ಬೇಸಿಕಲಿ ಪ್ರತಿಯೊಬ್ಬರಿಗೂ ಗೊತ್ತೇ ಇರಬೇಕು ಯಾಕಂದ್ರೆ ಪ್ರತಿದಿನ ಜನ ಅಂದ್ರೆ ಪ್ರತಿದಿನ ನಡೆಯುವಂತ ಒಂದು ಕೆಲಸದ ಬಗ್ಗೆ ನಾವು ಅಂದ್ರೆ ಅವುಗಳ ಒಂದು ಸೂತ್ರಗಳನ್ನು ಮತ್ತೆ ಫಾರ್ಮುಲಾಗಳನ್ನು ತಿಳ್ಕೊಂಡಿದ್ದೀವಿ ಗೊತ್ತಾಗುತ್ತಾ ಹಾಗಾಗಿ ಪ್ರತಿಯೊಬ್ಬರು ಇವತ್ತು ನಾನು ಮಾಡುವಂತ ಎಲ್ಲಾ ತರದ ವಿಡಿಯೋಸ್ ಗಳನ್ನು ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿದೆ ಅಂದ್ರೆ ದಯವಿಟ್ಟು ಏನು ಮಾಡಬೇಕು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರುತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ಬರ್ತಾನೆ ಇರುತ್ತೆ ಮನೆಯಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತಾರಿಸ್ತಾ ಇದ್ದಾರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ